ಸಹಾಯ ಇಲ್ಲದೆ ಅದ್ಭುತ ಚಿತ್ರಗಳು ಎಲ್ಲರ ಗಮನ ಸೆಳೆದಿದೆ. ಅಷ್ಟಕ್ಕೂ ಆ ಕಲಾವಿದ ಯಾರು, ಆತ ಚಿತ್ರಿಸಿದ ಚಿತ್ರಗಳು ಎಂಥದ್ದು ಅಂತ ಹೇಳ್ತೀವಿ ಸ್ಟೋರಿ ನೋಡಿ. ಚಿತ್ರ ಬಿಡಿಸಲು ನಿಂತ್ರೆ ಕೆಲವೇ ನಿಮಿಷದಲ್ಲಿ ಅರಳುತ್ತೆ ಅದ್ಭುತ ಚಿತ್ರ. ಯಾವುದೇ ಬಣ್ಣಗಳ ಸಹಾಯ ಇಲ್ಲದೆ ಹೊಸ ಇತಿಹಾಸ ಬರೆದು ಹೀಗೆ ಪ್ರಶಸ್ತಿ ಹಿಡಿದು ಸಂಭ್ರಮಿಸುತ್ತಿರುವ ಈ ಯುವಕನ ಹೆಸರು ಶಿವು. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಕಲ್ಲಿಗೆರೆ ಗ್ರಾಮದ ರಾಮಕೃಷ್ಣ ಹಾಗೂ ಮಹಂತಮ್ಮ ಎಂಬುವರ ಪುತ್ರ. ಮೈಸೂರಿನ ಚಾಮರಾಜೇಂದ್ರ ಸರ್ಕಾರಿ ಕಾಲೇಜಿನಲ್ಲಿ ದ್ವಿತೀಯ ವರ್ಷದ MFA ವ್ಯಾಸಂಗ ಮಾಡುತ್ತಿರುವ ಈತ ವಿಶ್ವ ಮಟ್ಟದಲ್ಲಿ ಗಮನ ಸೆಳೆದಿದ್ದಾನೆ. ಚಿಕ್ಕಂದಿನಿಂದಲೇ ಚಿತ್ರಕಲೆಯಲ್ಲಿ ಆಸಕ್ತಿಯುಳ್ಳ ಈತ ಯಾವುದೇ ಕುಂಚದ ಸಹಾಯವಿಲ್ಲದೆ ಕೆಂಪು ಮಣ್ಣಿನಲ್ಲಿ ಚಿತ್ರಗಳನ್ನ ಚಿತ್ರಿಸುವ ಮೂಲಕ ದೇಶದ ಗಮನ ಸೆಳೆದಿದ್ದಾನೆ. ಇನ್ನು ತನ್ನ ಕುಂಚದಿಂದ 6 ನಿಮಿಷದಲ್ಲಿ ಅತ್ಯಂತ ವೇಗವಾಗಿ ಬಿಡಿಸಿರುವ ಚಿತ್ರಗಳೆರಡು ವಿಶ್ವ ದಾಖಲೆ ಪಟ್ಟಿಯಲ್ಲಿ ಸೇರುವಂತೆ ಮಾಡಿವೆ. ವರ್ಲ್ಡ್ ರೆಕಾರ್ಡ್ ಆಫ್ ಇಂಡಿಯಾ ಪ್ರಶಸ್ತಿಗೂ ಕೂಡ ಭಾಜನನಾಗಿದ್ದು ದುರ್ಗದ ಜನರು ಮೆಚ್ಚುಗೆಗೆ ಕಾರಣವಾಗಿದ್ದಾನೆ. ಪೇಂಟಿಂಗ್ ಅಂತ ನಾನು ಓನಾಗಿ ಕ್ರಿಯೇಟ್ ಮಾಡ್ತಿದ್ದ ಒಂದು ಪೇಂಟಿಂಗ್ಗೆ ವರ್ಲ್ಡ್ ರೆಕಾರ್ಡ್ ಸಂಸ್ಥೆ ಅಂತ ನನ್ನನ್ನು ಗುರುತಿಸಿ ವಿಶ್ವದಾಖಲೆ ಸರ್ಟಿಫಿಕೇಟ್ ಬಂದಿತ್ತು. ಮೇಡಮ್, ನಾನು ನಿಮಗೆ ಫೋಟೋ ಹೇಳಬೇಕು ಮತ್ತೆ ನೇಮನ್ನು ನನಗೆ ಹೇಳ್ಕೊಳಕ್ಕೆ ಒಂದು ತುಂಬ ಖುಷಿಯಾಗ್ತದೆ. ಚಿತ್ರದುರ್ಗ ಡಿಸ್ಟಿಕ್ ಅಂತ 4 ಇಯರ್ಸ್ ಬ್ಯಾಕಿಂದ ನಾನು ಟ್ರೈ ಮಾಡ್ತಾ ಇದ್ದೆ. ಹಲವಾರು ಸ್ಯಾಂಡಲ್ವುಡ್ ನಟರ್ಸ್ ಆಗ್ಬೋದು, ಬಾಲಿವುಡ್ ನಟರ್ಸ್ ಆಗ್ಬೋದು, ಮತ್ತು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಲೈವಲ್ಲಿ ಅವರ ಎದುರುಗಡೆ ಲೈವ್ ಪೇಂಟಿಂಗ್ನ ಮಾಡಿ ಅವರಿಗೆ ನೀಡಿರ್ತಕ್ಕಂಥದ್ದು ನನಗೆ ಅಂದರೆ ಇಷ್ಟೇ ಅಲ್ಲದೆ ಅಂಬೇಡ್ಕರ್, ಸಿದ್ಧಗಂಗಾ ಶ್ರೀಗಳು ಸೇರಿದಂತೆ ಸ್ಯಾಂಡಲ್ವುಡ್, ಬಾಲಿವುಡ್ ನಟ ನಟಿಯರ ಚಿತ್ರಗಳನ್ನ ಲೈವ್ ಆಗಿ ರೆಡ್ ಸಾಯಿಲ್ ಮೂಲಕ ಚಿತ್ರಿಸಿ ಗಮನ ಸೆಳೆದಿದ್ದಾನೆ. ಇನ್ನು ತನ್ನ ಚಿತ್ರಗಳಿಂದ ಬರುವ ಹಣದಿಂದ ಬಡ ವಿದ್ಯಾರ್ಥಿಗಳು, ಅನಾಥ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಣ ವಿನಿಯೋಗ ಮಾಡುತ್ತಿದ್ದಾನೆ. ಅವ್ರು ಏನ್ ಸ್ಯಾಂಡ್ ಆರ್ಟ್ ಮಾಡಿದ್ದಾರೆ, ಈಗ ಪೇಂಟ್ ಬ್ರಷ್ ಅಲ್ಲಿ ಎಲ್ಲರೂ ಮಾಡ್ತಾರೆ ಆರ್ಟ್ಸ್, ಎಲ್ಲರಿಗೂ ಮಾಡೋದಕ್ಕೊತ್ತು. ಆದ್ರೆ ಸ್ಯಾಂಡ್ ಆರ್ಟ್ ಸ್ಯಾಂಡ್ ಅಲ್ಲಿ ತುಂಬಾ ಕಡಿಮೆ ಸಮಯದಲ್ಲಿ ಅವ್ರು ಏನ್ ಆರ್ಟ್ ಮಾಡಿದ್ದಾರೆ, ಒಳ್ಳೊಳ್ಳೆ ಭಗತ್ ಸಿಂಗ್ ಆತರ ಎಲ್ಲ ದೊಡ್ಡ ದೊಡ್ಡ ಜನಗಳದೆಲ್ಲ ಏನ್ ಸ್ಯಾಂಡ್ ಅಲ್ಲಿ ಆರ್ಟ್ ಮಾಡಿದ್ದಾರೆ, ಅದು ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಹೆಮ್ಮೆ ತರುವಂತ ವಿಷಯ. ಹಾಗಾಗಿ ಜಿಲ್ಲಾಡಳಿತ ಅವ್ರಿಗೆ ಪ್ರೋತ್ಸಾಹ ನೀಡಬೇಕು, ಮತ್ತೆ ಮುಂದಿನ ದಿನಗಳಲ್ಲಿ ಅವರು ಒಳ್ಳೆ ರೀತಿಯಾಗಿ ಗುರುತಿಸಲ್ಪಡಬೇಕು. ಇದು ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಹೆಮ್ಮೆ ತರುವಂತ ವಿಷಯ. ಒಟ್ಟಿನಲ್ಲಿ ಚಿತ್ರದುರ್ಗದ ಕೆಂಪು ಮಣ್ಣಿನಿಂದ ಹೊಸ ಕಲೆಯನ್ನ ಸೃಷ್ಟಿ ಮಾಡುವ ಮೂಲಕ ವಿಶ್ವ ಮಟ್ಟದಲ್ಲಿ ಗಮನ ಸೆಳೆದಿದೆ. ಶಿವು ಕೈ ಚಳಕಕ್ಕೆ ಎಲ್ಲೆಡೆ ಶ್ಲಾಘನೆ ವ್ಯಕ್ತವಾಗಿದೆ. ರಾಜ್ಯ ಮತ್ತು ಜಿಲ್ಲಾಡಳಿತ ಶಿವುಗೆ ಇನ್ನಷ್ಟು ಪ್ರೋತ್ಸಾಹ ನೀಡಿ ಬೆಳೆಸಬೇಕಾಗಿದೆ. ಕ್ಯಾಮರಾಮನ್ ವಿನಯ್ ಜೊತೆ ರಾಜಶೇಖರ್, ರಾಜ್ ನ್ಯೂಸ್, ಚಿತ್ರದುರ್ಗ.